ಇತ್ತೀಚೆಗಷ್ಟೇ ತಾಳಿ ಕಟ್ಟೋದಿಕ್ಕೆ 2 ಸೆಕೆಂಡ್ಗಳು ಬಾಕಿ ಇದ್ದ ಸಂದರ್ಭದಲ್ಲಿ ವಧು ತಲೆ ಸುತ್ತಿ ಬಿದ್ದಿ ನಾಟಕವಾಡಿದಂತಹ ಘಟನೆ ನಡೆದಿತ್ತು. ಆನಂತರ ಆಕೆ ಪ್ರಿಯತಮನ ಜೊತೆಗೆ ಮದುವೆ ಆಗೋದಿಕ್ಕೆ ಹಠವನ್ನ ಹಿಡಿದಿದ್ದು ಈಗ ಸೆಟ್ ಆಗಿರುವಂತಹ ಹುಡುಗನ ಜೊತೆಗೆ ಮದುವೆಗೆ ನಿರಾಕರಿಸಿದ್ಲು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರವಾದಂತಹ ಚರ್ಚೆಯೂ ಕೂಡ ಆಗಿತ್ತು. ಅಂತಿಮವಾಗಿ ಈ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಎರಡೂ ಕುಟುಂಬದವರು ಕೂಡ ರಾಜಿ ಸಂತಾನವನ್ನ ಮಾಡಿಕೊಂಡಿದ್ರು. ಇತ್ತೀಚಿನ ದಿನಗಳಲ್ಲಿ ಇಂತಹ ಘಟನೆಗಳು ಜಾಸ್ತಿ ಆಗ್ತಿವೆ. ಇದೀಗ ಅಂಥದ್ದೇ ಮತ್ತೊಂದು ಘಟನೆ ನಡೆದಿದೆ. ಈ ಬಾರಿ ನಡೆದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ್ಥ ಅನ್ನುವಂತಲ್ಲಿ. ಹುಡುಗನ ಹೆಸರು ಸುರೇಶ್ ಅಂತ. ಆತ ಗೌರಿಬಿದರನ್ನ ನಾಗಿರೆಡ್ಡಿ ಬಡಾವಣೆಯವನು, ಹಾಗೆ ಹುಡುಗಿ ಹೆಸರು ವೆನ್ನಲ ಅಂತ ಗೌರಿಬಿದರನ್ನ ಕರೇಕಲ್ಲ ಹಳ್ಳಿಯವರು. ಇವರಿಬ್ಬರಿಗೂ ಕೂಡ ಮದುವೆ ಫಿಕ್ಸ್ ಆಗಿತ್ತು. ಮದುವೆ ಫಿಕ್ಸ್ ಆಗಿ ಸಾಕಷ್ಟು ದಿನಗಳಾಗಿತ್ತು. ಎಂಗೇಜ್ಮೆಂಟ್ ಎಲ್ಲವೂ ಕೂಡ ಆಗಿತ್ತು. ಸಾಕಷ್ಟು ಬಾರಿ ಹುಡುಗಿಯ ಬಳಿ ಹುಡುಗನ ಒಪ್ಪಿಗೆ ಇದೆಯಾ ಅಂತಲೂ ಕೂಡ ಕೇಳಿದ್ರು ಕುಟುಂಬಸ್ಥರು. ಆಗಲೂ ಕೂಡ ಹುಡುಗಿ ಒಪ್ಪಿಗೆ ಇದೆ ಎನ್ನುವಂತ ಮಾತನ್ನೇ ಹೇಳಿದ್ಲು. ಅದೇ ಪ್ರಕಾರವಾಗಿ ಮದುವೆಯೂ ಕೂಡ ಫಿಕ್ಸ್ ಆಗಿತ್ತು. ಎರಡೂ ಕುಟುಂಬದವರು ಕೂಡ ಸಂಭ್ರಮದಲ್ಲಿದ್ರು. ಎಲ್ಲರೂ ಕೂಡ ಸಂಭ್ರಮದಲ್ಲಿ ಓಡಾಡುವ ಸಂದರ್ಭದಲ್ಲಿಯೇ ಅವರಿಗೊಂದು ಶಾಕಿಂಗ್ ನ್ಯೂಸ್ ಬಂದಿತ್ತು, ವಧು ನಾಪತ್ತೆ ಅಂತ. ರಾತ್ರಿ ಆರತಕ್ಷತೆಯಲ್ಲೂ ಕೂಡ ಹುಡುಗಿ ಖುಷಿಯಾಗಿಯೇ ಭಾಗಿಯಾಗಿದ್ಲು. ಎಲ್ಲರೂ ಕೂಡ ಖುಷಿಯಾಗಿಯೇ ಓಡಾಡ್ಕೊಂಡಿದ್ರು. ಬೆಳಗ್ಗೆ 9:30 ಮದುವೆ ಆಗಬೇಕಾಗಿತ್ತು. ಅಂದರೆ ಮುಹೂರ್ತವೂ ಕೂಡ ಫಿಕ್ಸ್ ಆಗಿತ್ತು. ಅದಕ್ಕೆ ಬೇಕಾದಂಥ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ರು. ಆರತಕ್ಷತೆಯಲ್ಲಿ ಭಾಗಿಯಾಗಿದ್ದಂತಹ ವಧು ರಾತ್ರೋರಾತ್ರಿ ತನ್ನ ಪ್ರಿಯತಮ ಪ್ರವೀಣ್ ಜೊತೆಗೆ ಎಸ್ಕೇಪ್ ಆಗಿದ್ದಾಳೆ. ರಾತ್ರಿ ಯಾರೂ ಕೂಡ ಗಮನಿಸಿಲ್ಲ. ಬೆಳಗ್ಗೆ ಮುಹೂರ್ತಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡುವ ಸಂದರ್ಭದಲ್ಲಿ ಹುಡುಗಿಯನ್ನು ಹುಡುಕಿದಾಗ ಹುಡುಗಿ ಇಲ್ಲ. ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕುವಂಥ ಕೆಲಸವನ್ನು ಮಾಡಿದ್ದಾರೆ. ಸಂಬಂಧಿಕರು ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಿದ್ದಾರೆ. ಆದರೆ ಅಂತಿಮವಾಗಿ ಹುಡುಗಿ ನಾಪತ್ತೆಯಾಗಿದ್ದಾಳೆ ಎನ್ನುವಂಥ ವಿಚಾರ ಗೊತ್ತಾಗುತ್ತೆ. ಆನಂತರ ಕೆದಕಿದಾಗ ಹುಡುಗಿಗೆ ಪ್ರವೀಣ್ ಎನ್ನುವಂಥ ಹುಡುಗನ ಜೊತೆಗೆ ಪ್ರೀತಿ ಇತ್ತು, ಈ ವಿಚಾರ ಊರಲ್ಲಿ ಒಂದಷ್ಟು ಜನರಿಗೆ ಗೊತ್ತಿತ್ತು ಎನ್ನುವಂಥ ವಿಚಾರವೂ ಕೂಡ ಗೊತ್ತಾಗುತ್ತೆ. ಅಂತಿಮವಾಗಿ ಹುಡುಗಿಯ ಮನೆಯವರು ಪೊಲೀಸ್ ಠಾಣೆಗೂ ಕೂಡ ಹೋಗಿದ್ದಾರೆ. ಮಗಳನ್ನು ಅಪಹರಣ ಮಾಡಲಾಗಿದೆ ಅಥವಾ ನಾಪತ್ತೆ ಆಗಿದ್ದಾಳೆ ಎನ್ನುವ ರೀತಿಯಲ್ಲೂ ಕೂಡ ಇದೀಗ ದೂರನ್ನು ದಾಖಲಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಎರಡೂ ಕುಟುಂಬಸ್ಥರು ಕೂಡ ಇದೀಗ ಹುಡುಗಿಯ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಮೊದಲೇ ಈ ವಿಚಾರವನ್ನು ತಿಳಿಸಿದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು ತಪ್ತಾ ಇತ್ತು. ಸಾಲ ಸೂಲ ಮಾಡಿ ಮದುವೆಯನ್ನು ಫಿಕ್ಸ್ ಮಾಡಿದ್ವಿ, ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ವಿ. ಸಾಕಷ್ಟು ಕಡೆಗಳಲ್ಲಿ ಇದೀಗ ಸಾಲಗಾರರು ನಮ್ಮನ್ನು ಪೀಡಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಪ್ಪ ಅಮ್ಮನ ಕಷ್ಟವನ್ನು ಸ್ವಲ್ಪ ಅರ್ಥ ಮಾಡಿಕೊಂಡಿದ್ರು ಕೂಡ ಈ ಹುಡುಗಿ ಹೀಗೆ ಮಾಡ್ತಾ ಇರಲಿಲ್ಲ. ಅಟ್ಲೀಸ್ಟ್ ಪ್ರಿಯತಮನಾದರೂ ಇದನ್ನು ಅರ್ಥ ಮಾಡ್ಕೊಳ್ಬೇಕಿತ್ತು. ಆತನಾದರೂ ಮೊದಲು ಮನೆಯಲ್ಲಿ ಬಂದು ಕೇಳುವಂಥ ಕೆಲಸವನ್ನು ಮಾಡಬೇಕಿತ್ತು ಅಂತ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ.